ಇಂದು ದಿನಾಂಕ 24/4/2023. ಈ ದಿನದ ವಿಶೇಷತೆ, ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಏನು ವಿಶೇಷತೆ ಇದೆ ಅಂದ್ರೆ, ಈಗಾಗಲೇ ಪರೀಕ್ಷೆ ಮುಕ್ತಾಯವಾಗಿರುವಂತದ್ದು, ಈ ದಿನದ ವಿಶೇಷತೆ ಏನು ಅನ್ನೋದನ್ನ ನೋಡ್ಕೊಂಡು ಬರೋಣ. ನಾನು ಸಹ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಾಗ ಬಹಳಷ್ಟು ಕಾತರ ಇರುವಂತದಾಗಿತ್ತು. ಆಗ ಪತ್ರಿಕೆಗಳಲ್ಲಿ ಬರುವಂತ ಎಲ್ಲಾ ನ್ಯೂಸ್ ಗಳನ್ನು ನೋಡ್ತಾ ಇದ್ದೆ. ಏನು ಪೇಪರ್ ವ್ಯಾಲ್ಯೂಯೇಷನ್ ಹೇಗೆ ನಡೀತಾ ಇದೆ, ಯಾವಾಗ ನಡೀತಾ ಇದೆ, ಎಷ್ಟು ದಿನಕ್ಕೆ ಮುಕ್ತಾಯ ಆಗ್ತದೆ, ರಿಸಲ್ಟ್ ಯಾವಾಗ ಬರ್ತದೆ, ನಂದು ಎಷ್ಟು ಪರ್ಸೆಂಟೇಜ್ ಬರ್ತದೆ, ಇಂಥ 10 ಹಲವಾರು ಪ್ರಶ್ನೆಗಳು ನನಗೆ ಕಾಡ್ತಾ ಇದ್ವು. ನಿಮಗೂ ಸಹ ಈ ರೀತಿಯಾಗಿರುವಂತಹ ಪ್ರಶ್ನೆಗಳಿರಬಹುದು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಎಸ್ಎಸ್ಎಲ್ಸಿ ಫಲಿತಾಂಶ 2023ಕ್ಕೆ ಸಂಬಂಧಿಸಿದಂತೆ ಈ ದಿನದ ಒಂದು ವಿಶೇಷತೆಯನ್ನ ನೋಡ್ಕೊಂಡು ಬರೋಣ. ಎಸ್ಎಸ್ಎಲ್ಸಿ ಪರೀಕ್ಷೆಯು 31/3/2023 15/4/2023 ನಡೆದಿರುವಂತದಾಗಿದೆ. ನೀವು ಈಗಾಗಲೇ ಯಶಸ್ವಿಯಾಗಿ ಪರೀಕ್ಷೆಯನ್ನ ಬರೆದಾಗಿರುವಂತದಾಗಿದೆ. ಈಗ ಫಲಿತಾಂಶಕ್ಕಾಗಿ ಕಾಯ್ತಾ ಇರುವಂತದ್ದು. ಫಲಿತಾಂಶ ಯಾವಾಗ ಬರುತ್ತೆ, ಇದಕ್ಕೆ ಸಂಬಂಧಿಸಿದಂತ ನ್ಯೂಸ್ ಗಳನ್ನು ನೀವು ನೋಡ್ತಾ ಇರ್ತೀರಿ. ಎಸ್ಎಸ್ಎಲ್ಸಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಪ್ರಕ್ರಿಯೆ ಪ್ರಾರಂಭವಾಗಿರುವಂತದ್ದು ಇಂದು 24/4/2023 ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಪ್ರಾರಂಭವಾಗುವಂತದಾಗಿರುತ್ತೆ. ಈ ಒಂದು ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಎಷ್ಟು ಉತ್ತರ ಪತ್ರಿಕೆಗಳಿವೆ, ಮೌಲ್ಯಮಾಪನ ಕಾರ್ಯವನ್ನು ಎಷ್ಟು ಜನರು ನಿರ್ವಹಿಸ್ತಾರೆ, ಯಾವಾಗ ಮುಕ್ತಾಯ ಆಗ್ಬಹುದು ಅನ್ನೋ ಒಂದು ಪ್ರಶ್ನೆಗಳು ನಿಮಗೆ ಕಾಡ್ತಾ ಇರುವಂತದಾಗಿರ್ತದೆ. ನನಗೂ ಸಹ ಚಿಕ್ಕವನಾಗಿದ್ದಾಗ ಇಂಥ ಒಂದು ಪ್ರಶ್ನೆಗಳು ಬಹಳಷ್ಟು ಕಾಡ್ತಾ ಇದ್ವು. ಆದ್ರೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕಾಗಿ ಸಾಕಷ್ಟು ಹುಡುಕಾಟವನ್ನು ಮಾಡಬೇಕಾಗಿರುವಂತದಾಗಿತ್ತು. ಈಗ ನೋಡ್ಕೊಂಡು ಬರೋಣ ಬನ್ನಿ. 2023ರ ಮೌಲ್ಯಮಾಪನ ಕಾರ್ಯ 24 ಏಪ್ರಿಲ್ ಇಂದ ಪ್ರಾರಂಭವಾಗ್ತಾ ಇರುವಂತದ್ದು. ಅಂದ್ರೆ ಇಂದು ಮೌಲ್ಯಮಾಪನ ಕಾರ್ಯ ಪ್ರಾರಂಭವಾಗ್ತಾ ಇರುವಂತದ್ದು, ಉತ್ತರ ಪತ್ರಿಕೆಗಳನ್ನ ಮೌಲ್ಯಮಾಪನ ಮಾಡುವುದಕ್ಕೆ ಪ್ರಾರಂಭಿಸುವಂತದಾಗಿರ್ತದೆ. ಈ ಒಂದು ಮೌಲ್ಯಮಾಪನ ಚಟುವಟಿಕೆಗೆ ಸಂಬಂಧಿಸಿದಂತೆ ನೋಡಿದಾಗ ಮೌಲ್ಯಮಾಪನ ಕೇಂದ್ರಗಳು ರಾಜ್ಯಾದ್ಯಂತ 236 ಮೌಲ್ಯಮಾಪನ ಕೇಂದ್ರಗಳಿರುವಂತದ್ದು, ಆ ಒಂದು ಮೌಲ್ಯಮಾಪನ ಕೇಂದ್ರಗಳಲ್ಲಿ ಒಂದು ಎಸ್ಎಸ್ಎಲ್ಸಿ ಮೌಲ್ಯಮಾಪನ ನಡೆಯುವಂತದ್ದು ಆಗಿರ್ತದೆ. ಬೇರೆ ಬೇರೆ ಒಂದು ಜಿಲ್ಲೆಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಈ ಒಂದು ಮೌಲ್ಯಮಾಪನ ಚಟುವಟಿಕೆ ನಡೆಯುವಂತದಾಗಿರ್ತದೆ. ಆದರೆ ಆಯಾ ಜಿಲ್ಲೆಯ ಒಂದು ಉತ್ತರ ಪತ್ರಿಕೆಗಳು ಆಯಾ ಜಿಲ್ಲೆಯಲ್ಲಿ ಪರೀಕ್ಷೆಗೆ ಒಳಪಡುವುದಿಲ್ಲ. ಈ ಪರೀಕ್ಷೆಗೆ ನೋಂದಣಿ ಆಗಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ 842,811. ಈ ವರ್ಷದಲ್ಲಿ 2023ರಲ್ಲಿ 842,811 ವಿದ್ಯಾರ್ಥಿಗಳು ನೋಂದಣಿ ಆಗಿರುವಂತದ್ದು ಆಗಿರ್ತದೆ. ಇನ್ನು ಮೌಲ್ಯಮಾಪನಕ್ಕೆ ಶಿಕ್ಷಕರ ನಿಯೋಜನೆ ಎಷ್ಟಾಗಿದೆ ಅಂದಾಗ 73,000 ಜನರ ಶಿಕ್ಷಕರ ನಿಯೋಜನೆ ಈ ಒಂದು ಮೌಲ್ಯಮಾಪನಕ್ಕೆ ಆಗಿರುವಂತದಾಗಿದೆ. ಪರೀಕ್ಷೆಗೆ ನೋಂದಣಿ ಆಗಿರುವಂತಹ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ 842,811 ಆದಾಗ ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಂದು 6 ಉತ್ತರ ಪತ್ರಿಕೆಗಳು, ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆ ಮತ್ತು ಇನ್ನಿತರ 3 ಕೋರ್ ಸಬ್ಜೆಕ್ಟ್ಗಳನ್ನು ತೆಗೆದುಕೊಂಡಾಗ 6 ಅಂತೇಳಿ ಭಾವಿಸ್ಕೊಳ್ಳೋಣ. ಒಟ್ಟಾರೆಯಾಗಿ 50,56,866 ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ನಡೀಬೇಕಾಗಿರುವಂಥದ್ದು. ಇಷ್ಟು ದೊಡ್ಡ ಪ್ರಮಾಣದ ಉತ್ತರ ಪತ್ರಿಕೆಗಳನ್ನು ಚೆಕ್ ಮಾಡಬೇಕಾಗಿರುವುದರಿಂದ ಸ್ವಲ್ಪ ಸಮಯಾವಕಾಶ ತೆಗೆದುಕೊಳ್ಳುವಂಥದ್ದಾಗಿರ್ತದೆ. ಅಂದರೆ ಸರಿಸುಮಾರು 8.42 ಲಕ್ಷ ವಿದ್ಯಾರ್ಥಿಗಳ ಮೌಲ್ಯಮಾಪನ, 50 ಲಕ್ಷದಷ್ಟು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನವನ್ನು 73,000 ಜನರು ಶಿಕ್ಷಕರು ನಿರ್ವಹಿಸಿಕೊಂಡು ಬರಬೇಕಾಗಿರುವಂಥದ್ದಾಗಿರ್ತದೆ. ಇದನ್ನು ನೋಡಿಕೊಂಡಾಗ 50 ಲಕ್ಷವನ್ನು ಡಿವೈಡೆಡ್ ಬೈ 73,000 ಮಾಡಿದಾಗ ಸರಿಸುಮಾರಾಗಿ ಒಬ್ಬರು 69.27 ಅಂದರೆ ಸುಮಾರು 70 ಪತ್ರಿಕೆಗಳು ಮೌಲ್ಯಮಾಪನ, ಅಂದರೆ ದಿನಕ್ಕೆ 20 ಪತ್ರಿಕೆಗಳಂದಾಗ 3.5 ದಿನದಷ್ಟು ಒಂದು ಮೌಲ್ಯಮಾಪನ ಚಟುವಟಿಕೆ ನಡೀಬೇಕಾಗಿರುವಂಥದ್ದಾಗಿರ್ತದೆ. ಆದರೆ ಇದು ಈ ರೀತಿಯಾಗಿ ಆಗೋದಿಲ್ಲ, ಯಾಕಂದಾಗ ಬೇರೆ ಬೇರೆ ಪರೀಕ್ಷಾ ಕೇಂದ್ರಗಳಿಗೆ ಬೇರೆ ಬೇರೆ ರೀತಿಯಾಗಿರುವಂಥ ಸಂಖ್ಯೆಯಲ್ಲಿ ಹೋಗುವಂಥದ್ದಾಗಿರ್ತದೆ. ಹಾಗಾಗಿ ಇಷ್ಟೇ ದಿನದಲ್ಲಿ ನಡಿಬೇಕಂತ ಹೇಳಿ ಆಗೋದಿಲ್ಲ. ಎಕ್ಯುರೇಟ್ ಆಗಿ ಇಷ್ಟು ಈಕ್ವಲ್ ಆಗಿ ಡಿವೈಡ್ ಆದಾಗ ಇಷ್ಟು ದಿನದಲ್ಲಿ ನಡೆಯುವಂಥದ್ದಾಗಿರ್ತದೆ. ಇಲ್ಲಿ ಏನಾಗಿರುವಂಥದ್ದು, ಬೇರೆ ಬೇರೆ ಕೇಂದ್ರಗಳಿಗೆ ಹೋಗಿರುವ ಕಾರಣಕ್ಕೋಸ್ಕರ ಬೇರೆ ಬೇರೆ ಜಿಲ್ಲೆಗಳಿಗೆ, ಕೆಲವೊಂದು ಜಿಲ್ಲೆಗಳಿಗೆ ಹೆಚ್ಚೋಗಿರ್ತವೆ, ಇನ್ನು ಕೆಲವೊಂದು ಭಾಷಾ ವಿಷಯಗಳು, ಕೋರ್ ವಿಷಯಗಳಿಗೆ ಸಂಬಂಧಿಸಿದಂತೆ ಸ್ವಲ್ಪ ಕಾಂಬಿನೇಷನ್ಸ್ಗಳು ಸಹ ಚೇಂಜಸ್ ಇರುವಂಥದ್ದು, ಒಂದು ಬೇರೆ ಬೇರೆ ಜಿಲ್ಲೆಗಳ ಅಂಕಿ ಸಂಖ್ಯೆಗಳು ಸಹ ಬೇರೆ ಇರುವಂಥದ್ದಾಗಿರ್ತದೆ. ಹೀಗಾಗಿ ಇಷ್ಟೇ ದಿನ ಅಂತ ಹೇಳಾಗೋದಿಲ್ಲ, ಇದು ಸರಿಸುಮಾರಾಗಿ ನಾವು ತೆಗೆದುಕೊಂಡಾಗ ಇಷ್ಟು ದಿನದಲ್ಲಿ ಮುಕ್ತಾಯವಾಗಬಹುದಾಗಿರುವಂಥದ್ದು ಈಕ್ವಲ್ ಆಗಿ ಡಿವೈಡ್ ಆದಾಗ. ಆದರೆ ಇಷ್ಟು ದಿನ ಆಗೋದಿಲ್ಲ, ಸುಮಾರು 1 ವಾರ 2 ವಾರದಷ್ಟು ಈ ಒಂದು ಪ್ರಕ್ರಿಯೆ ಪೂರ್ಣಗೊಳ್ಳುವುದಕ್ಕೆ ಬೇಕಾಗುವಂಥದ್ದಾಗಿರ್ತದೆ. ಈಗ ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆ, ಕೆಲವೊಂದಿಷ್ಟು ಒಂದು ಭಾಷೆಗಳನ್ನು ತೆಗೆದುಕೊಂಡಾಗ ಕಡಿಮೆ ಜನ ಶಿಕ್ಷಕರು ಸಹ ಇರುವಂಥದ್ದಾಗಿರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಹೆಚ್ಚು ದಿನಗಳು ಸಹ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದಾಗಿರ್ತದೆ. ಇದೆಲ್ಲ ಆದ ನಂತರ ಸರಿಸುಮಾರು 1 ವಾರದಿಂದ 2 ವಾರದಲ್ಲಿ ಇದು ಮುಕ್ತಾಯವಾಗಬಹುದಾಗಿರುವಂಥದ್ದು. ಇನ್ನು ಇದು ಆದ ನಂತರ ಕೋಡಿಂಗು, ಡಿ ಕೋಡಿಂಗು, ಗಣಕೀಕರಣ ಚಟುವಟಿಕೆಗಳು ನಡೆಯುತ್ತೆ. ಇದೆಲ್ಲ ನಡೆದಾದ ನಂತರ ಫಲಿತಾಂಶ ಪ್ರಕಟವಾಗುವಂಥದ್ದಾಗಿರ್ತದೆ. ಈ ರೀತಿ ಎಸ್ಎಸ್ಎಲ್ಸಿ ಮೌಲ್ಯಮಾಪನ ನಡೆಯುವಂಥದ್ದು ಆಗಿರ್ತದೆ. ಈ ಒಂದು ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ನಾವು
ಹಿಂದಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಉತ್ತರ ಪತ್ರಿಕೆಗಳನ್ನು ಚೆಕ್ ಮಾಡ್ತಾರೆ ಅನ್ನೋದನ್ನು ಸಹ ನೋಡ್ಕೊಂಡು ಬಂದಿದ್ದೇವೆ. ಒಂದು ವೇಳೆ ಆ ವಿಡಿಯೋ ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ, ಅದನ್ನು ವೀಕ್ಷಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಬಾರಿ ಲೈಕ್ ಮಾಡಿ, ಮತ್ತು ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡಾಗ ಫಲಿತಾಂಶ ಯಾವಾಗ ಬರಬಹುದು, ಮೇ 2ನೇ ವಾರದಲ್ಲಿ ನಿರೀಕ್ಷಿತವಾಗಿರುವಂತಹ ಫಲಿತಾಂಶ ಆಗಿರುವಂತದ್ದಾಗಿರ್ತದೆ, ಇನ್ನೂ ಎಕ್ಯುರೇಟ್ ಆಗಿರುವಂತಹ ಮಾಹಿತಿ ಮಂಡಳಿಯಿಂದ ಪ್ರಕಟವಾದ ನಂತರ ಒಂದು ಪರೀಕ್ಷಾ ಮಂಡಳಿಯಿಂದ ನಿರ್ದಿಷ್ಟವಾಗಿರುವಂತಹ ದಿನಾಂಕ ಪ್ರಕಟಿಸುವಂತ ಅಂದ್ರೆ ಇಲ್ಲಿ ಎಷ್ಟು ಜನ ಒಂದು ಮೌಲ್ಯಮಾಪನಕ್ಕೆ ಹಾಜರಾಗಿರ್ತಾರೆ, ಒಂದು ವಿವಿಧ ಕೋರ್ಸ್ ಸಬ್ಜೆಕ್ಟ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಕಡಿಮೆ ಇರ್ತಾರೆ, ಕೆಲವೊಂದಿಷ್ಟು ಜನ ಹೆಚ್ಚಿರುವಂತದ್ದಾಗಿರ್ತದೆ. ಅವುಗಳನ್ನೆಲ್ಲ ನೋಡಿಕೊಂಡು ಮೌಲ್ಯಮಾಪನ ಚಟುವಟಿಕೆ ಮುಗಿದಾದ ನಂತರ ಒಂದು ನಿರ್ದಿಷ್ಟ ದಿನಾಂಕವನ್ನ ಪ್ರಕಟಿಸಲಾಗುವಂಥದ್ದು. ಆ ನಿರ್ದಿಷ್ಟ ದಿನಾಂಕವನ್ನ ಮುಂಬರುವಂತಹ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಯಾವಾಗ ಒಂದು ಮಂಡಳಿಯಿಂದ ನಿರ್ದಿಷ್ಟ ದಿನಾಂಕ ಪ್ರಕಟವಾಗ್ತದೆ ಆಗ ಆ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ. ಅಲ್ಲಿವರೆಗೂ ನಾ ರಜಾ ಅವಧಿಯ ಸಿದ್ಧತೆಗಾಗಿ ಕೆಲವೊಂದಿಷ್ಟು ವಿಶಿಷ್ಟವಾಗಿರುವಂತಹ ವಿಡಿಯೋಗಳನ್ನು ಸಿದ್ಧಪಡಿಸ್ತಾ ಇರುವಂತದ್ದು, ಆ ವಿಡಿಯೋಗಳನ್ನು ಸಹ ನೋಡ್ತಾ ಇರಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.